ಕೇಂದ್ರಿತ ಮನಸ್ಸು ತುಂಬಾ ಅಪಾಯಕಾರಿ. ನಿಮ್ಮ ಯೋಚನೆಗೆ ಶಕ್ತಿ ತುಂಬೋಕ್ಕೆ ಸಾಧ್ಯವಾದರೆ ದಿಢೀರನೆ ಅದು ಬಹಳ ಪ್ರಬಲವಾಗುತ್ತೆ. ನಿಮ್ಮ ಕಡೆ ಬರೀ ನೋಡಿ ಕಾಯಿಲೆ ತರಿಸಬಹುದು. ನಮ್ಮಲ್ಲಿ ಸರಳ ವಿಧಾನಗಳಿವೆ, ಅದೊಂದು ಅದ್ಭುತ ಸಾಧ್ಯತೆ. ನಮಸ್ಕಾರ ಸದ್ಗುರು. ದೃಷ್ಟಿಯಾದರೆ ದುರಾದೃಷ್ಟ ಬರುತ್ತೆ ಮತ್ತು ಕೆಡಕು ಉಂಟಾಗುತ್ತೆ ಅಂತಾರೆ. ದೃಷ್ಟಿಯಾಗೋದು ಅಂದ್ರೇನು ಮತ್ತು ಅದನ್ನು ಪರಿಹರಿಸೋಕೆ ಏನಾದರೂ ವಿಧಾನಗಳಿವೆಯಾ? ಆ ರೀತಿಯ ಸಂಗತಿಗಳಿವೆಯಾ? ಹೌದು, ಜನರು ಆ ರೀತಿ ಪ್ರಭಾವಿಸಬಹುದು. ಈಗ ಈ ನೀರನ್ನು ತಗೊಂಡು ಒಂದು ನಿಮಿಷ ನೋಡಿದರೆ ನೀರಿನ ಅಣುವಿನ್ಯಾಸ ಬದಲಾಗುತ್ತೆ. ಇವತ್ತು ಅದನ್ನ ಸಾಬೀತು ಮಾಡಬಹುದು. ಈಗ ನೀವಿದನ್ನು ನೋಡಿದರೆ ನಿಮ್ಮೊಳಗಿನ ನೀರಿನ ಅಣುವಿನ್ಯಾಸ ಯಾಕೆ ಬದಲಾಗಬಾರ್ದು? ಅದಾಗುತ್ತೆ. ಅದು ಸಕಾರಾತ್ಮಕವಾಗಿ ಬದಲಾಗಬಹುದು, ನಕಾರಾತ್ಮಕವಾಗಲೂ ಬದಲಾಗಬಹುದು, ಎರಡೂ ಸಾಧ್ಯ. ಕೇಂದ್ರಿತವಾದ ಮನಸ್ಸು ಅಪಾಯಕಾರಿ ಮನಸ್ಸು. ಅಪಾಯಕಾರಿನೋ ಅಲ್ವೋ ಅನ್ನೋದು ಉದ್ದೇಶದ ಮೇಲೆ ನಿರ್ಧಾರಿತವಾಗುತ್ತೆ. ನಿಮ್ಮ ಯೋಚನೆಗೆ ಶಕ್ತಿ ತುಂಬೋಕ್ಕೆ ಸಾಧ್ಯವಾದರೆ ಆ ಯೋಚನೆ ತುಂಬ ಪ್ರಬಲವಾಗುತ್ತೆ. ಕೋಪದಲ್ಲಿರೋ ಮನಸ್ಸು, ಕಾಮಾತುರವಾದ ಮನಸ್ಸು, ತುಂಬ ಪ್ರೀತಿಸೋ ಮನಸ್ಸು, ಇವೆಲ್ಲ ಬಹಳ ಪ್ರಬಲ ಮನಸ್ಸುಗಳು. ಯಾಕೆಂದರೆ ಅದಕ್ಕೆ ಕಾರಣ ಕೋಪ ಅಥವಾ ಪ್ರೀತಿ ಅಲ್ಲ, ಕಾರಣ ಅವು ಏಕಾಗ್ರವಾಗಿರೋದು. ಏನೋ ಒಂದು ಏಕಾಗ್ರವಾಗಿದ್ರೆ ದಿಢೀರನೆ ಅದರ ಬಲ ತುಂಬಾನೇ ದೊಡ್ಡದಾಗುತ್ತೆ. ನೀವೀಗ ಹೀಗಂದ್ರೆ ಅದು ಯಾರಿಗೂ ನೋವುಂಟು ಮಾಡಲ್ಲ, ಆದರೆ ಹೀಗೆ ಮಾಡಿದರೆ ನೋವುಂಟು ಮಾಡುತ್ತೆ ಅಲ್ವಾ? ಯಾಕೆಂದರೆ ಅದು ಕೇಂದ್ರಿತವಾಯಿತು. ಅದೇ ಬಲ, ಆದರೆ ಅದು ಕೇಂದ್ರಿತವಾಯಿತು. ದಿಢೀರನೆ ತುಂಬ ದೊಡ್ಡ ಪರಿಣಾಮವನ್ನು ಉಂಟು ಮಾಡುತ್ತಿದೆ. ಹಾಗಾಗಿ ಈ ಏಕಾಗ್ರತೆ ಪೂರ್ಣ ಅರಿವಿನಿಂದ ಆಗಬಹುದು ಅಥವಾ ಸಾಧನದಿಂದ ಅಥವಾ ಕೋಪದಿಂದ. ಇವರ ಮೇಲೆ ತುಂಬ ಕೋಪಗೊಂಡಿದ್ರೆ ನಿಮ್ಮ ಮನಸ್ಸು ಏಕಾಗ್ರವಾಗಿರುತ್ತೆ. ನೋಡಿ, ಪ್ರೀತಿಲಿ ಎಲ್ಲೆಲ್ಲೋ ಹೋಗಬಹುದು, ಆದರೆ ಕೋಪದಲ್ಲಿ ದ್ವೇಷದಲ್ಲಿ ಮನಸ್ಸು ಏಕಾಗ್ರವಾಗುತ್ತೆ. ಆ ಏಕಾಗ್ರತೆಯಿಂದಾಗಿ ಅದು ಪ್ರಭಾವಿಸಬಹುದು. ಜನರು ಅತಿಯಾದ ಕೋಪ, ದ್ವೇಷ, ದುರಾಸೆಯ ಸ್ಥಿತಿಯಲ್ಲಿದ್ದಾಗ ಯಾವುದರ ಮೇಲೋ ಗಮನ ಕೇಂದ್ರೀಕರಿಸಿದರೆ ಇನ್ನೊಬ್ಬ ವ್ಯಕ್ತಿಗೆ ಕೆಲವು ಸಂಗತಿಗಳಾಗಬಹುದು. ಆಗಬಹುದು ಅಂತಿದ್ದೀನಿ, ಹಾಗೆ ಆಗತ್ತೆ ಅಂತಲ್ಲ. ಅದು ನೀವೆಷ್ಟು ದುರ್ಬಲವಾಗಿದ್ದೀರಿ ಅನ್ನೋದರ ಮೇಲೂ ಇದೆ. ನೀವೀಗ ಈ ರೀತಿಯಲ್ಲಿ ಸಂಘಟಿತವಾಗಿದ್ದರೆ ನಿಮ್ಮೊಳಗೆ ಏನಾಗುತ್ತೆ ಅನ್ನೋದನ್ನ ಹೊರಗಿನ ಸಂಗತಿಗಳು ನಿರ್ಧರಿಸ್ತಿಲ್ಲ ಅಂದರೆ ಯಾರೇ ನೋಡಿದ್ರು ಅದರಿಂದ ಪ್ರಭಾವಿತರಾಗಲ್ಲ. ನೀವು ದುರ್ಬಲರಾಗಿದ್ದರೆ ಸುತ್ತಲಿನ ಎಲ್ಲದರಿಂದ ನಿರಂತರ ಪ್ರಭಾವಕ್ಕೊಳಗಾಗ್ತಿರೋದರಿಂದ ನೀವು ಅಂತಹ ಸ್ಥಿತಿಯಲ್ಲಿದ್ದರೆ ನಿರ್ದಿಷ್ಟ ಜನರು ನಿಮ್ಮನ್ನು ಪ್ರಭಾವಿಸೋದು ಸಾಧ್ಯವಾಗಬಹುದು. ನಿಮ್ಮೆಡೆ ಬರೀ ನೋಡಿ ಕಾಯಿಲೆ ತರಿಸಬಹುದು. ಇದು ಖಂಡಿತ ಸಾಧ್ಯ. ಬರೀ ನೋಡೋದ್ರಿಂದ ಸಾವನ್ನುಂಟು ಮಾಡುವಂತಹ ಜನರಿದ್ದಾರೆ. ಯಾರ ಕಡೆನೋ ನೋಡಿ ಭಾವೋತ್ಕರ್ಷವನ್ನು ಉಂಟು ಮಾಡಬಹುದು, ಅಂದರೆ ನೀವು ಬೇಕಿದ್ದರೆ ವೇದನೆಯನ್ನೂ ಉಂಟು ಮಾಡಬಹುದು. ಸ್ವಿಚ್ ಮಾತ್ರ ಬೇರೆ ಅಷ್ಟೆ, ಅದು ನಲ್ಲಿ ಥರ. ಹೀಗಂದ್ರೆ ಬಿಸಿ ನೀರು, ಹೀಗಂದ್ರೆ ತಣ್ಣೀರು. ಮನಸ್ಸು ಹಾಗೆ ಇರೋದು. ಇದನ್ನು ಅನೇಕ ಸಕಾರಾತ್ಮಕವಾದ ರೀತಿಗಳಲ್ಲಿ ಬಳಸಬಹುದು. ಅದು ಅದ್ಭುತವಾದ ಸಾಧ್ಯತೆ. ಆದರೆ ಜನರು ಅದನ್ನ ಬೇರೆ ರೀತಿಯಲ್ಲಿ ಬಳಸೋ ಆಯ್ಕೆ ಮಾಡ್ತಾರೆ. ಯಾವೆಲ್ಲ ಸಂಗತಿಗಳು ಜೀವನಾನ ವರ್ಧಿಸಬಹುದು, ಜೀವನಾನ ಉಳಿಸಬಹುದು, ಅದನ್ನು ಸುಂದರವಾಗಿಸಬಹುದು, ಅದೇ ಸಂಗತಿನ ಜೀವನಾನ ನಾಶ ಮಾಡೋಕ್ಕೆ, ಭಯಾನಕವಾಗಿಸೋಕ್ಕೆ ಬಳಸಬಹುದು ಅಲ್ವಾ? ಪ್ರತಿದಿನ ಇದಾಗ್ತಿದೆ. ತಂತ್ರಜ್ಞಾನ ಅದನ್ನ ಯಾವ ರೀತಿಯಲ್ಲಾದರೂ ಬಳಸಬಹುದು. ಇದು ಕೂಡ ಹಾಗೇನೆ. ಈ ದೇಹ ಮತ್ತು ಮನಸ್ಸನ್ನು ಹಾಗೆ ಬಳಸಬಹುದು. ಈ ಕಾರಣಕ್ಕೆ ನಮ್ಮಲ್ಲಿ ಮಹಿಳೆಯರು ದೊಡ್ಡ ಬೊಟ್ಟಿಡ್ತಿದ್ರು. ಮತ್ತೆ ಅದು ನಿರ್ದಿಷ್ಟ ಪದಾರ್ಥಗಳಿಂದ ಮಾಡಲ್ಪಟ್ಟಿರ್ತಿತ್ತು. ಅರಿಶಿನ ಮತ್ತು ಸುಣ್ಣಾನ ಬಳಸಿದ್ರು ಪ್ರಭಾವಿಸದೇ ಇರಲಿ ಅಂತ. ಮುಖ್ಯವಾಗಿ ಯಾರೋ ಸ್ತ್ರೀ ತುಂಬಾ ಸುಂದರವಾಗಿದ್ದಾಳೆ ಅಂತ ಪರಿಗಣಿಸ್ತಿದ್ರೆ
ತುಂಬಾನೇ ದೊಡ್ಡ ಬೊಟ್ಟು ಇಡ್ತಿದ್ರು. ಯಾಕೆಂದರೆ ಒಂದು ನಿರ್ದಿಷ್ಟ ರೀತಿಯ ದೇಹ ವಿನ್ಯಾಸ ಇರೋವ್ರ ಕಡೆ ಸಹಜವಾಗೇ ದೃಷ್ಟಿ ಹೋಗುತ್ತೆ. ಅದು ಅವಳ ಆರೋಗ್ಯ, ಒಳಿತು ಇತ್ಯಾದಿನ ಪ್ರಭಾವಿಸಬಾರದು ಅಂತ. ಹಾಗಾಗಿ ತುಂಬ ದೊಡ್ಡದಾಗಿ ಇಡ್ತಿದ್ರು. ನೀವು ಸುಂದರವಾಗಿದ್ದೀರಿ ಅಂದ್ಕೊಂಡಿದ್ರೆ ಹಾಗೆ ಇಟ್ಕೋಬೇಕು. ಸಣ್ಣದಾಗಿಟ್ಟಿದ್ರೆ ನನಗೆ ಅರ್ಥ ಆಗುತ್ತೆ. ಹಾಗಾಗಿ ಇದನ್ನೆಲ್ಲ ನೋಡೋಕ್ಕೆ ಹೋಗಬೇಡಿ, ಆಮೇಲೆ ನೀವು ಯೋಚನೆ ಮಾಡ್ತೀರಿ ಅವಳು ನನ್ನನ್ನು ನೋಡಿದ್ರಿಂದಲೇ ಈಗ ನನಗೆ ಹೊಟ್ಟೆ ನೋಯ್ತಿದೆ ಅಂತ. ಅವನು ನೋಡಿದ್ದಕ್ಕೆ ನನಗೆ ತಲೆನೋವು ಬಂತು. ಅದೆಲ್ಲ ಮಾಡಕ್ಕೆ ಹೋಗಬೇಡಿ. ಇದಕ್ಕೆ ಕೆಲವು ಸರಳ ವಿಧಾನಗಳಿವೆ. ಅಗ್ನಿಯಿಂದ ಶುದ್ಧ ಮಾಡ್ತೀವಿ. ಅದೇನು ಅಂತ ಗೊತ್ತಾ? ಅದಕ್ಕೆ ಕ್ಲೇಶನಾಶನ ಅಂತೀವಿ. That means an act which will take away the impurities that gather around you. ಅಂದ್ರೆ ನಿಮ್ಮ ಸುತ್ತ ಒಟ್ಟುಗೂಡಿರೋ ಕಲ್ಮಶಗಳನ್ನು ತೆಗೆದುಹಾಕುವ ಒಂದು ಕಾರ್ಯ. ಯಾಕೆಂದ್ರೆ ನಿಮ್ಮ ದೇಹ ಕೇವಲ ಇಲ್ಲಿಲ್ಲ, ಅದು ಇಲ್ಲಿಗೆ ನಿಲ್ಲಲ್ಲ, ಅದು ತನ್ನನ್ನು ವಿಸ್ತರಿಸಿಕೊಂಡಿದೆ. ಇದನ್ನ ಗಮನಿಸಿದ್ದೀರಾ? ಬಹುಶಃ ಗಂಡಸರಿಗಿಂತ ಹೆಂಗಸರು ಇದಕ್ಕೆ ಹೆಚ್ಚು ಸೂಕ್ಷ್ಮವಾಗಿರ್ತಾರೆ. ನಿಮ್ಮನ್ನು ಯಾರೂ ಮುಟ್ಟಬೇಕಾಗಿಲ್ಲ. ಯಾರೋ ನಿಮಗೆ ತುಂಬಾ ಹತ್ತಿರ ಬಂದರೆ ಮಾನಸಿಕ ಸಂಗತಿಯಲ್ಲ, ಅದು ಬೇರೆ ವಿಷಯ. ಮಾನಸಿಕ ಭಾವನಾತ್ಮಕ ಅಂಶಗಳಿರುತ್ತವೆ, ಅದನ್ನು ಹೊರತುಪಡಿಸಿ ಯಾರು ತುಂಬ ಹತ್ತಿರ ಬಂದರೆ ತಕ್ಷಣವೇ ಸ್ವಲ್ಪ ಅಂತರ ಬೇಕು ಅಂತ ಅನಿಸೋಕೆ ಶುರು ಆಗುತ್ತೆ. ಅವರು ನಿಮ್ಮನ್ನು ಮುಟ್ಟಿಲ್ಲ, ಕೇವಲ ಇಷ್ಟೇ. ಅದಷ್ಟೇ ಒಂದು ರೀತಿಯ ವ್ಯಾಕುಲತೆನ ಉಂಟು ಮಾಡುತ್ತೆ ಅಲ್ವಾ? ಯಾಕೆಂದರೆ ದೇಹ ಇಲ್ಲಿ ಮುಗಿಯಲ್ಲ, ಶಕ್ತಿ ಇದರಿಂದ ಚೂರು ಆಚೆ ಇರುತ್ತೆ. ಎಷ್ಟು ಆಚೆ ಇರುತ್ತೆ ಅನ್ನೋದು ನಿಮ್ಮ ಜೀವಶಕ್ತಿಗಳು ಎಷ್ಟು ಕಳೆಭರಿತವಾಗಿದೆ ಅನ್ನೋದರ ಮೇಲಿದೆ. ಜೀವಶಕ್ತಿಗಳು ತುಂಬಾನೇ ಕಳೆಭರಿತವಾಗಿದ್ದರೆ ನೀವು ಅದರಿಂದ ಇಡೀ ಹಾಲ್ನ ತುಂಬಬಹುದು, ಇಲ್ದಿದ್ರೆ ಕೊನೆ ಪಕ್ಷ ಸ್ವಲ್ಪ. ಬಹುತೇಕ ಮನುಷ್ಯರಿಗೆ ದೇಹದಿಂದ ಹೊರಗೆ 3-9 inches ನಡುವೆ ಇರಬಹುದು. ಈಗ ನಿಮ್ಮ ದೇಹದ ಮೇಲೆ ಕೊಳೆ ಅಂಟ್ಕೊಂಡಿದ್ರೆ ಅದನ್ನು ತೊಳಿತೀರಿ. ಅದೇ ರೀತಿ ನಿಮ್ಮ ಶಕ್ತಿ ವ್ಯವಸ್ಥೆಯಲ್ಲಿ ಕಲ್ಮಶಗಳನ್ನು ಸಂಗ್ರಹಿಸ್ತಿದ್ದೀರಿ. ನೀವದನ್ನ ನೀರಿನಿಂದ ತೊಳಿಬಹುದು, ಅದರಿಂದ ಒಂದಿಷ್ಟು ಕಲ್ಮಶಗಳು ಹೋಗುತ್ತವೆ. ಅದೇ ರೀತಿ ಅಗ್ನಿಯಿಂದ ಮಾಡಬಹುದು, ಅದನ್ನ ದೃಷ್ಟಿ ಅಂತೀರಿ. ಅದು ಇನ್ನೊಬ್ಬರ ದೃಷ್ಟಿಯಿಂದಲೇ ಆಗ್ತಿದೆಯಾ ಇಲ್ವಾ ಅನ್ನೋದು ಪ್ರಶ್ನಾರ್ಹ ವಿಷಯ. ಆದರೆ ನಿಮ್ಮ ಶಕ್ತಿ ವ್ಯವಸ್ಥೆಯಲ್ಲಿ ಸುತ್ತಲಿನ ಜೀವದಿಂದ ಖಂಡಿತ ಪರಿಣಾಮ ಉಂಟಾಗ್ತಿದೆ. ನಿಮ್ಮೊಳಗೆ ಒಂದು ಆಧ್ಯಾತ್ಮಿಕ ಪ್ರಕ್ರಿಯೆ ಇದ್ದರೆ, ಯಾವುದೋ ಒಂದು ಕ್ರಿಯಾ ಅಥವಾ ಯಾವುದೋ ಧ್ಯಾನ ಪ್ರಕ್ರಿಯೆ ಮಾಡ್ತಿದ್ರೆ, ಆಗ ನಿಮಗೆ ಇವೆಲ್ಲ ಬೇಡ. ಯಾಕೆಂದರೆ ಒಳಗಿನಿಂದ ಹೇಗೆ ಶುದ್ಧವಾಗಿಸಬೇಕು ಅಂತ ನಿಮಗೆ ಗೊತ್ತು.